ಸಂಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರವಣ ಮನಕಾನಂದವೇವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನ ನೆನಪ ಲಕ್ಷ್ಮೀ ಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೇ ಕರುಣಾಸಂಧಿ. ಈ ಸಂಧಿಯ ಹೆಸರೇ ಕರುಣಾಸಂಧಿ. ಹಿಂದಿನ ಸಂಧಿಯ ಹೆಸರಿತ್ತು ಮಂಗಳಾಚರಣ ಸಂಧಿ. ನೋಡ್ರಿ, ಆ ಸಂಧಿ ಹೆಸರನ್ನು ನೆನಪಿಟ್ಟುಕೊಂಡು ಆ ಸಂಧಿಯಲ್ಲಿ ಬರುವಂತಹ ವಿಷಯಗಳನ್ನು ಓದಬೇಕು. ಮಂಗಳಾಚರಣ ಸಂಧಿ, ನಮಗೆ ಮಂಗಳ ಯಾವಾಗ? ಹರಿ ಸರ್ವೋತ್ತಮ, ಆನಂತರ ಮಹಾಲಕ್ಷ್ಮೀ ದೇವಿ, ವಾಯು ಬ್ರಹ್ಮದೇವರು ಜೀವೋತ್ತಮರು, ಆಮೇಲೆ ಭಾರತಿ ಮತ್ತು ಸರಸ್ವತಿ ದೇವಿಯರು, ಗರುಡ ಶೇಷ ರುದ್ರರು, ಈ ತಾರತಮ್ಯವನ್ನು ತಿಳಿದುಕೊಂಡು ಆ ಪ್ರಕಾರವಾಗಿ ನಮಸ್ಕಾರ ಮಾಡಿದಾಗಲೇ, ಆ ಪ್ರಕಾರ ಭಜಿಸಿದಾಗಲೇ ಮಂಗಳ ಉಂಟಾಗತ್ತೆ ಅಂಥೇಳಿ ಮಂಗಳಾಚರಣ ಸಂಧಿಯಲ್ಲಿ ಹೇಳು. ಇದು ಕರುಣಾಸಂಧೆ. ಹರಿ ಸರ್ವೋತ್ತಮ, ಆ ಮಹಾಲಕ್ಷ್ಮೀ ದೇವಿಯೇ ನಾನು ಪೂರ್ತಿಯಾಗಿ ಅನಾದಿ ಕಾಲದಿಂದ ಪರಮಾತ್ಮನ ಜೊತೆಗೆ ಇದ್ದು ನಾ ಪೂರ್ತಿಯಾಗಿ ಕಂಡಿಲ್ಲ ಅಂದಮೇಲೆ ನಮಗೇನು ಸಿಗ್ತಾನಪ್ಪ? ವಾಯುದೇವರು ಬ್ರಹ್ಮದೇವರು ಅವರು ನಾನು ಪೂರ್ತಿಯಾಗಿ ಕಂಡಿಲ್ಲ, ನೀನು ಅನುಗ್ರಹ ಬೇಕು ಅನ್ನುವಾಗ ನಮ್ಮಂತಹ ಸಾಮಾನ್ಯ ಮನುಷ್ಯರಿಗೆ ಪರಮಾತ್ಮ ಸಿಗ್ತಾನೆ ಏನು ಅಂದರೆ ಸಿಗ್ತಾನೆ, ಅನುಗ್ರಹ ಮಾಡ್ತಾನೆ. ಅದಕ್ಕೆ ಕರುಣಾಸಂಧಿ ಅಂತ ಹೇಳಿದ್ರು. ಪರಮಾತ್ಮ ಕರುಣಾ ಸಮುದ್ರ. ಈ ಪ್ರಪಂಚದಲ್ಲಿ ಪರಮಾತ್ಮನ ಹೊರತು ಯಾರು ಕರುಣಾ ಸಮುದ್ರರಲ್ಲ. ಮತ್ತು ಇವನು ಎಂಥ ಕರುಣಾ ಸಮುದ್ರ! ಕೇವಲ ಅವನ ಮಹಿಮೆಯನ್ನು ಶ್ರವಣ ಮಾಡುವುದರಿಂದ ಅನುಗ್ರಹ ಮಾಡ್ತಾನೆ. ಅವನ ಮಹಿಮೆಯನ್ನು ಶ್ರವಣ ಮಾಡುವುದರಿಂದಲೇ ನಮಗೆ ಆನಂದ ಆಗ್ತಾ ಇದೆ. ಇದಕ್ಕಿಂತ ಹೆಚ್ಚು ಇನ್ನೇನು ಕೊಡ್ಬೇಕು ಹೇಳಿ? ಶ್ರವಣ ಮನಕಾನಂದವೇವುದು. ಶ್ರವಣ, ಪರಮಾತ್ಮನ ಶ್ರವಣ ಮಾಡ್ತಾ ಇದ್ರೆ ಮನಕ್ಕೆ ಆನಂದವಾಗುತ್ತೆ ಅಂತ ಹೇಳ್ತಾರೆ. ಭವಜನಿತ ದುಃಖಗಳ ಕಳೆವುದು. ಅನಂತ ಜನ್ಮಗಳಾಗಿ ಬಂದಿವೆ, ಈಗ 84 ಲಕ್ಷ ಯೋನಿ ದಾಟಿ ಬಂದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಷದ ಕಡೆ ಲಕ್ಷ ಇರಲಿ, ಅಷ್ಟೆಲ್ಲ ದಾಟಿ ಏನೋ ಪುಣ್ಯ ಮಾಡಿದ್ದರಿಂದ ಈಗ ಮನುಷ್ಯ ಜನ್ಮ ಬಂದಿದೆ. ಅದರಲ್ಲಿ ಬ್ರಾಹ್ಮಣರಾಗಿ ಮಾಧ್ವರಾಗಿ ಆವಾಗ ಇವಾಗ ಪರಮಾತ್ಮನ ಮಹಿಮೆ ಕಿವಿಗೆ ಬೀಳ್ತಾ ಇದೆ, ಬಾಯಿಗೆ ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಅನಂತ ಜನ್ಮದಲ್ಲಿ ಮಾಡಿ ಏನೇನು ಪಾಪಗಳ ಸಾಗರದಲ್ಲಿ ಮುಳುಗಿ ಹೋಗಿದ್ದೇವೆ, ಅದನ್ನು ಅನುಭವಿಸಿಯೇ ನಾನು ಇದು ಮಾಡ್ತೇನೆ ಅಂದರೆ ಆಗೋದಿಲ್ಲ. ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನ ಮಹಿಮೆಗಳನ್ನು ಶ್ರವಣ ಮಾಡು ಅಂತ ಹೇಳ್ತಾ ಇದ್ದ. ಶ್ರವಣ ಮಾಡುವುದರಿಂದ ಕೃಷ್ಣಾಮೃತ ಮಹಾರಣದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಪರಮಾತ್ಮನ ಪೂಜೆ, ಪರಮಾತ್ಮನ ಸ್ಮರಣೆ, ಧ್ಯಾನ, ಭಜನೆ, ಕಥನ, ಶ್ರವಣಗಳೆಂಬ ಷಡಂಗದಿಂದ ಆರಾಧಿಸುವ ಭಕ್ತರಿಗೆ ಮೋಕ್ಷ ಸುಖವನ್ನು ಉಣಿಸುವಂತಹ ಕೇಶವ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ. ಆದ್ದರಿಂದ ನೋಡ್ರಿ, ಮೋಕ್ಷ ಸಾಧನೆಯಲ್ಲಿ ಶ್ರವಣ ಮನನ ನಿಧಿ ಧ್ಯಾಸನ ಇವು ಅತ್ಯಂತ ಪ್ರಧಾನವಾಗಿರುವಂತಹ ಅಂಗಗಳು. ಶಾಸ್ತ್ರಜ್ಞಾನ ಇಲ್ಲದೇ ಇರುವವನು ಗುರುಗಳ ಹತ್ರ ಹೋಗಿ ಶಾಸ್ತ್ರ ಶ್ರವಣ ಮಾಡಲಿಕ್ಕೇ ಬೇಕು. ನಾನೇನೋ ಒಂದು 4 ಪುಸ್ತಕ ಓದ್ದೆ, 4 ಕೇಳಿದೆ, ಆಹಾ
ಸರಿಯಾಗಿ ಅವ್ರು ಹೇಳ್ತಾರೆ ಅದನ್ನು ಶಾಸ್ತ್ರ ಶ್ರವಣ ಮಾಡಿ ಅದನ್ನು ಮನನ ಮಾಡಬೇಕು. ಆಮೇಲೆ ಅದು ಧ್ಯಾನ. ಅದಕ್ಕೆ ಒಂದು ಕಡೆ ವಿಜಯದಾಸರು ಹೇಳ್ತಾ ಇದ್ದಾರೆ, ಶ್ರವಣವೇ ಮಹಾಮುಖ್ಯ ಕರ್ಮ ಜ್ಞಾನಿಗಳಿಗೆ. ನಾವೆಲ್ಲ ಕರ್ಮ ಪ್ರಚುರರು, ಕರ್ಮ ಮಾಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗತ್ತೆ. ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ದೇಶಕಾಲಕ್ಕೆ ಅನುಸಾರವಾಗಿ ಕರ್ಮಗಳನ್ನ ಮಾಡಿದರೆ ಪರಮಾತ್ಮನ ಅನುಗ್ರಹ ಆಗತ್ತೆ. ಮೊದಲನೇದು ಶ್ರವಣ, ಅದನ್ನು ಹೇಳ್ತಾ ಇದ್ದೆ. ಶ್ರವಣವಿಲ್ಲದ ತನಕ ಆವುದೂ ದೊರಕದು, ಏನೂ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರವಣದಿಂದಲೇ, ಶ್ರವಣದಿಂದಲೇ ಸತತ ಜ್ಞಾನ ಭಕ್ತಿ ವಿರಕ್ತಿ ವೈರಾಗ್ಯ, ಶ್ರವಣದಿಂದಲೇ ಜ್ಞಾನ ಭಕ್ತಿ ವೈರಾಗ್ಯ ಸಿಕ್ಕತ್ತೆ. ಸತತ ಶ್ರವಣ ಅಂತ ಹೇಳ್ತಾ ಇದ್ದಾರೆ. ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ, ಆಗೊಮ್ಮೆ, ಈಗೊಮ್ಮೆ ಅಲ್ಲ, ಸತತ ಶ್ರವಣದಿಂದಲೇ ಜ್ಞಾನ ಸಿಕ್ಕತ್ತೆ, ಅದರಿಂದ ಭಕ್ತಿ ಬರುತ್ತೆ, ಅದರಿಂದಲೇ ಪರಮಾತ್ಮನಲ್ಲಿ ವಿಶೇಷವಾದ ಆಸಕ್ತಿ ಹುಟ್ಟತ್ತೆ. ಶ್ರವಣವೇ ಸಕಲಕ್ಕೂ ಕಾರಣ ಕಾರಣವೋ. ನೋಡ್ರಿ, ಸಕಲಕ್ಕೂ ಶ್ರವಣವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಶ್ರವಣವೇ ಶ್ರೀಹರಿಯ ತಾತ್ವಿಕ ಪ್ರಸಾದವನ್ನು ಮಾಡಿಕೊಟ್ಟು ಮುಕುತಿಗೆ ಐದಿಪುದೋ. ನೋಡ್ರಿ, ಸತತ ಶ್ರವಣದಿಂದಲೇ ಪರಮಾತ್ಮನ ಮಹಿಮೆಯ ಶ್ರವಣದಿಂದಲೇ ಪರಮಾತ್ಮನ ಅನುಗ್ರಹ ಆಗ್ತಾ ಇದೆ. ಅದೇ ನಮಗೆ ಮುಕ್ತಿಗೆ ಕರೆದುಕೊಂಡು ಹೋಗುತ್ತೆ. ಶ್ರವಣವೇ ಮಂಗಲವು ಮೂರು ಲೋಕಕ್ಕೆ ನಿತ್ಯ. ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡುವುದೇ ಅತ್ಯಂತ ಮಂಗಲಕರ. ನಮಗೊಬ್ಬರಿಗಲ್ಲ, 14 ಲೋಕದಲ್ಲಿ ಸರ್ವರು ದೇವತೆಗಳು ಇವತ್ತಿಗೂ ಸರಸ್ವತೀ ದೇವಿ ಎಲ್ಲರೂ ಪರಮಾತ್ಮನ ಮಹಿಮೆಯನ್ನು ಸತತ ಶ್ರವಣ ಮಾಡ್ತಾ ಇದ್ದಾರೆ. ಶ್ರವಣ ಮಾಡಿದ ಮನುಜ ಸರ್ವದಾ ಪವಿತ್ರ. ನೋಡ್ರಿ, ಪರಮಾತ್ಮನ ಮಂಗಳಕರವಾದ ನಾಮದಿಂದಲೇ ನಾವು ಪವಿತ್ರರಾಗ್ತಾ ಇದ್ದೇವೆ. ಶ್ರವಣ ಮಾಡಿದ ಮನುಜ ಸರ್ವದಾ ಪವಿತ್ರ. ಶ್ರವಣಾಸಕ್ತನಿಗೆ ಭಯಶೋಕಗಳಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾವನು ಶ್ರವಣ ಅಸ್ತದಲ್ಲಿ ಆಸಕ್ತನಾಗಿರ್ತಾನೆ, ಯಾವಾಗಲೂ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇರ್ತಾನೆ, ಅವನಿಗೆ ಭಯ ಶೋಕ ಪಡಬೇಡ್ರಿ. ಏನಾಗುತ್ತೋ ಏನೋ, ಭಯವೂ ಬೇಡ, ದುಃಖವೂ ಬೇಡ. ಅವನಿಗೆ ದುಃಖ ಬರೋದೂ ಇಲ್ಲ, ಭಯನೂ ಬರೋದೇ ಇಲ್ಲ. ಶ್ರವಣಕಾನಂದ ಕಗಾಧ ಕರ್ಮಗಳು ಸರಿಯಾಗವು. ನೋಡ್ರಿ, ನೀನು ಏನು ಸತ ಭಕ್ತಿಯಿಂದ ಶ್ರವಣ ಮಾಡ್ತೀಯ, ಅನೇಕ ಕರ್ಮಗಳು ಅದಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರವಣಕ್ಕೆ ಒಲಿವ ವಿಜಯ ವಿಠಲ ನಂಗ್ರಿ, ನವನವ ನಾಮಗಳ ಶ್ರವಣ ಮಾಡೋ ಮನುಜ. ಶ್ರವಣಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಪರಮಾತ್ಮನ ನವನವ ನಾಮಗಳನ್ನು, ಹೊಸ ಹೊಸ ಮಹಿಮೆಗಳನ್ನು, ಹೊಸ ಹೊಸ ಹೆಸರುಗಳನ್ನು ಕೇಳು, ಆಗ ನಿನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದ. ನಮ್ಮಲ್ಲಿ ಏನು ಅಂತಂದರೆ, ಮೊದಲು ಇಲ್ಲಿ ಸಿಗಬೇಕು, ಆಮೇಲೆ ಆಮೇಲಿಂದ ಅಂದರೆ ಮನುಷ್ಯ ನಂಬ್ತಾನೆ. ಅದಕ್ಕೆ ಚಿಂತೆ ಮಾಡಬೇಡ, ಇಲ್ಲಿಯೂ ನಿನಗೆ ಅನೇಕ ಭೋಗಗಳನ್ನು ಕೊಡ್ತಾನೆ. ಹೇಳ್ತಾ ಇದ್ದಾರೆ ಭಾಗವತ ದಶಮ ಸ್ಕಂದದಲ್ಲಿ, ಇಹಲೋಕದಲ್ಲಿ ವಿವಿಧ ಭೋಗಗಳು ಎಂಥದ್ದು ಎಂದರೆ, ಅಹಂ ಮಮತಾತಿ ರಹಿತನನ್ನಾಗಿ ಮಾಡಿ. ನೋಡ್ರಿ, ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಸತತ ಶ್ರವಣ ಮಾಡುವುದರಿಂದ ನಾನು ನನ್ನದು ಅಂತ ಏನು ಅಹಂಕಾರಗಳಿವೆ ಅದನ್ನೆಲ್ಲ ಪರಮಾತ್ಮ ತಾನೇ ತೆಗಿತಾನಂತೆ. ಒಳ್ಳೆಯ ಐಶ್ವರ್ಯ, ಮಹದೈಶ್ವರ್ಯನ್ನು ಕೊಡ್ತಾನೆ, ಅವನಲ್ಲಿ ಭಕ್ತಿಗಳನ್ನು ಕೊಡ್ತಾನೆ, ವಿಷಯಗಳಲ್ಲಿ ತಾನೇ ವೈರಾಗ್ಯ ಬರುತ್ತಾನೆ. ಭಾಗವತ ತಾನೇ ಹೇಳ್ತಾರೆ, ಸತತ ಶ್ರವಣ ಮಾಡು. ಭಾಗವತ ದಶಮ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ, ಕಾಲಕಾಲಕ್ಕೆ ಹರಿಕಥಾ ಶ್ರವಣ, ಗುರುಗಳ ಮುಖದಿಂದ ಕೇಳಿದ್ದನ್ನು ಕೇಳುತ್ತಾ ಅದನ್ನೇ ಹಾಡುತ್ತಾ ಅದನ್ನೇ ಮನನ ಮಾಡುತ್ತಾ
ಯಾವ ರೀತಿ ಕೇಳಿದೆ ಅದನ್ನು ಧ್ಯಾನ ಮಾಡು ಅಂತ ಇದ್ದಾರೆ ಗೋಪಾಲದಾಸರು. ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ಕಡೆ ಹರಿಭಕ್ತ ಸಾರದಲ್ಲಿ ಕನಕದಾಸರು ಹೇಳ್ತಾರೆ, ಕೇಳುವುದು ಹರಿಕಥೆಯೋ ಕೇಳಲು ಹೇಳುವುದು ಹರಿಭಕ್ತೆ, ಮನದಲ್ಲಿ ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲ್ಲಿ ಊಳಿಗವ ಮಾಡುವುದು, ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯ ನಾಳುವುದು, ಕೃಪೆ ಮಾಡಿ ರಕ್ಷಿಸೋ ನಮ್ಮ ನನವರತ. ಏನು ಕೇಳಬೇಕಪ್ಪ, ಹಾಳು ಹರಕೆ ಅಲ್ಲ, ಇನ್ನೊಬ್ಬರ ಬಗ್ಗೆ ಕೇಳೋದಲ್ಲ. ಯಾಕೆಂದರೆ ನಮ್ಮ ಕಿವಿಗಳು ಹಾಗೇ ಇವೆ, ನಾವು ಅದಕ್ಕೆ ಸರಿಯಾಗಿ ಟ್ರೈನಿಂಗೇ ಕೊಟ್ಟಿಲ್ಲ. ಯಾವುದು ಕೇಳಬಾರ್ದು ಅವು ಕೇಳಿಸ್ತಾ ಇರು. ದೇವಸ್ಥಾನಕ್ಕೆ ಹೋಗಿದ್ದೇವೆ, ಅವನ ಪಾದದಲ್ಲಿ ದೃಷ್ಟಿ ಇಟ್ಟು ಮನಸ್ಸಿನಿಂದ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಮನ ಮುಟ್ಟಿ ನಾನು ನಿನ್ನ ಭಜಿಸುವ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅವರು ಬಂದಾರೇನು, ಇವರು ಬಂದಾರೇನು, ಅವ್ರೇನು ಮಾಡ್ತಾ ಇದ್ದಾರೆ, ಇವರೇನು ಮಾಡ್ತಾರೆ, ಇದು ಯಾಕೆ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದಿದ್ದೇವ? ಅಷ್ಟು ದೂರದಿಂದ ಇಲ್ಲ, ದೃಷ್ಟಿ ಅವನ ಪಾದದಲ್ಲಿರಬೇಕು, ಮನಸ್ಸಿನಿಂದ ನಮಸ್ಕಾರ ಮಾಡಿ ಪರಮಾತ್ಮ ಕೇಳಿ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಕೇಳಬೇಕಪ್ಪ ಅಂದರೆ ಹರಿಯ ಕಥೆಯನ್ನು ಕೇಳಿ, ಹರಿಯ ಮಹಿಮೆಯನ್ನು ಕೇಳಿ. ಹೇಳೋದು ಅದು ಮಾತಾಡೋದು ಅದನ್ನೇ ಮಾತಾಡಬೇಕು, ಹರಿಯ ಬಗ್ಗೆ ಪರಮಾತ್ಮನ ಮಹಿಮೆ ಬಗ್ಗೆ ಮಾತಾಡ್ತಾ ಇರಬೇಕು. ಮನದಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ಪರಮಾತ್ಮನೇ ತುಂಬಿರಬೇಕು. ಪರಮಾತ್ಮನ ಚರಣ ಸೇವೆಯಲ್ಲಿಯೇ ನಮ್ಮ ದೇಹವು ಇರಬೇಕು. ವಿಷಯ ಅದು ಬೇಕು ಇದು ಬೇಕು ಹಂಗೆ ಹಿಂಗೆ ಅದನ್ನೆಲ್ಲ ಬಿಟ್ಬಿಡಿ. ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ರೀತಿ ಬುದ್ಧಿ ಕೊಡಪ್ಪ, ರಕ್ಷಿಸು ನಮ್ಮ ನನವರತ ಅಂತ ಕೇಳ್ತಾ ಇದ್ದಾರೆ. ವಾದಿರಾಜ ಸ್ವಾಮಿಗಳು ನಾರಾಯಣನ ನೆನೆ ಮನವೇ ಅವ್ರು ಹೇಳ್ತೀವಿ, ಆವನ ಶ್ರವಣ ಮನನ ನಿಧಿ ಧ್ಯಾಸನ ಸುಸ್ಥಿರ ಮಹಾಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕಿದೆ ನಿಚ್ಚಣಿಕೆ ಎಂದು ಭಾವಜ್ಞರು ಪೇಳ್ವರು, ಭಾವಜ್ಞರು ಪೇಳ್ವರು. ಜೀವಗೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ಸೇವಿಸು ವೈಷ್ಣವರ ಮನವೇ ನಾರಾಯಣನ ನೆನೆ. ಯಾವನ ಶ್ರವಣ ಮಾಡಬೇಕು ಅವನ ಶ್ರವಣವನ್ನೇ ಮಾಡ್ತಾ ಇರಬೇಕು ಯಾವಾಗಲೂ, ಸತತ ಅವನ ಶ್ರವಣ, ಮನನ ಮನಸ್ಸಿನಲ್ಲಿಯೂ ಅವನನ್ನೇ ಇಟ್ಕೊಳ್ಳಿ. ಮಹಾಭಕ್ತಿ ಬಂದಾಗಲೇ ಪರಮಾತ್ಮನ ಅನುಗ್ರಹ ಆಗತ್ತೆ. ಅದು ಬೇಕಾಗಿದ್ದರೆ ಮೊದಲನೇ ಮೆಟ್ಟಲು ಪರಮಾತ್ಮನ ಅನುಗ್ರಹಕ್ಕೆ ಬೇಕಾಗಿದ್ದರೆ ಅನುಗ್ರಹ ಮೊದಲನೇ ಮೆಟ್ಟಲು ಶ್ರವಣ. ಈ ಮೆಟ್ಟಿಲನ್ನು ದಾಟಿಯೇ ಮುಂದಿನ ಮೆಟ್ಟಿಲಕ್ಕೆ ಹೋಗಬೇಕು. ಆದ್ದರಿಂದ ಅದು ಬೇಕಾಗಿದ್ದರೆ ಎಲ್ಲಿ ಹೋಗಬೇಕು? ವೈಷ್ಣವ ಸೇವಿಸು ವೈಷ್ಣವರ ಅಂತಿದ್ರೆ ಜ್ಞಾನಿಗಳ ಹತ್ರ ಹೋಗ್ರಿ, ಗುರುಗಳ ಹತ್ರ ಹೋಗ್ರಿ, ಭಕ್ತಿಯಿಂದ ಪರಮಾತ್ಮನ ಮಹಿಮೆಯನ್ನು ಶಾಸ್ತ್ರವನ್ನು ಕೇಳಿ, ಆಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಒಂದು ಕಡೆ ಹೇಳ್ತಾ ಇದ್ದಾರೆ, ಶ್ರವಣ ಮನನದಿಂದ ಅಜ್ಞಾನ ವಿಪರೀತ ಜ್ಞಾನ ಸಂದೇಹಗಳನ್ನು ಕಳೆದುಕೊಂಡು, ಪರಮಾತ್ಮ ತಾನೇ ಹೇಳ್ತಾ ಇದ್ದಾನೆ, ನಿಶ್ಚಯ ಜ್ಞಾನವನ್ನು ಹುಟ್ಟಿಸಿಕೋ. ನೋಡ್ರಿ, ನಿಶ್ಚಯ ಪರಮಾತ್ಮ ಸರ್ವೋತ್ತಮ, ಪರಮಾತ್ಮನೇ ಸೃಷ್ಟ್ಯಾದಿ ಅಷ್ಟಕರ್ತೃತ್ವವನ್ನು ಮಾಡುವವನು ಅವನೇ, ಅವನೇ ಸರ್ವತಂತ್ರ ಸ್ವತಂತ್ರ, ಅವನೇ ನನ್ನ ತಂದೆ, ಅವನೇ ನನ್ನ ತಾಯಿ, ಅವನೇ ನನ್ನ ಸರ್ವ, ಎಲ್ಲರಲ್ಲಿ ಇದ್ದು ಎಲ್ಲವನ್ನು ಮಾಡುವವನು ಅವನೇ. ಇದನ್ನು ಮೊದಲು ತಿಳ್ಕೋ, ತಿಳಿದುಕೊಂಡು ಆಮೇಲೆ ಅದನ್ನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೋ, ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ.
ಹೇಳ್ತಾರೆ ಶ್ರುತ್ವ, ಮೊದಲು ಕೇಳೋ, ಮತ್ವ ಅದನ್ನು ಮನನ ಮಾಡಿಕೋ, ತಥಾ ಧ್ಯಾತ್ವ ಅದನ್ನೇ ಧ್ಯಾನಿಸು, ಮನನ ಮಾಡಿದ್ದನ್ನು. ನೋಡ್ರಿ, ಅಜ್ಞಾನವನ್ನು ಬಿಡು, ಸಂಶಯವನ್ನು ಬಿಡು, ಆಗಲೇ ಪರಮಾತ್ಮ ನಿನಗೆ ದರ್ಶನವನ್ನು ಕೊಡ್ತಾನೆ. ಶ್ರವಣದಿಂದ ಏನಾಗುತ್ತೆ ಅಂದರೆ ತತ್ವ ನಿಶ್ಚಯ ಆಗುತ್ತೆ. ಕೇಳಿ ಕೇಳಿ, ಹೌದು, ಪರಮಾತ್ಮ ಸರ್ವೋತ್ತಮ, ನಾವು ಅವನ ಅಧೀನ. ಮನನದಿಂದ ಸರ್ವತ್ರ ಪರಮಾತ್ಮನೇ ಇದ್ದಾನೆ, ಅವನೇ ನಿಯಮನವನ್ನು ಮಾಡ್ತಾ ಇದ್ದಾನೆ, ಅವನೇ ಸ್ವತಂತ್ರನಾಗಿದ್ದಾನೆ, ಅವನೇ ಸರ್ವನಾಗಿದ್ದಾನೆ. ಇದು ಬರುತ್ತೆ ದೃಢವಾದ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನಾಪವನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡೋ ಕವಿ ಜನಪ್ರಿಯ ಪವಮಾನ. ನೋಡ್ರಿ, ವಾಯುದೇವರಿಗೂ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು, ಶ್ರವಣವೇ ಮೊದಲಾದ ನವವಿಧ ಭಕುತಿಯ, ನವವಿಧ ಭಕುತಿಯಲ್ಲಿ ಶ್ರವಣ ಮೊದಲನೆಯದು. ಶ್ರವಣಂ ಕೀರ್ತನಂ ವಿಷ್ಣೋ ಪಾದ ಸೇವನ ಅರ್ಚನಂ ನವವಿಧ ಭಕ್ತಿ ಹೇಳಿದ್ದಾರೆ ಶ್ರೀಮದಾಚಾರ್ಯ. ಅದರಲ್ಲಿ ಮೊದಲನೇ ಮೆಟ್ಟಲು ಶ್ರವಣ. ಇದನ್ನು ನೀನೇ ಕೊಡಬೇಕಪ್ಪ ತಂದೆ, ತವಕದಂದಿಲ್ಲಿ ಕೊಡು, ನೀನು ನನ್ನ ಮೇಲೆ ಅನುಗ್ರಹ ಮಾಡಬೇಕು. ನಾನು ಸ್ವಲ್ಪ ಆ ಕಡೆ ಈ ಕಡೆ ಒಮ್ಮೆ ಹಾಗೆ ಒಮ್ಮೆ ಹಂಗೆ ಇರುತ್ತೆ, ಇಲ್ಲ ನೀನೇ ಕೂತ್ಕೊಂಡು ನೀನು ಮಾಡಬೇಕು. ಮತ್ತೆ ಹೇಳ್ತಾರೆ, ಕಲಿಯುಗದಲ್ಲಿ ಹರೇ ನಾಮವನೆನೆದರೆ ಕುಲಕೋಟಿಗಳು ಧರಿಸುವವೋ ಮನುಜ. ಭಾಗವತಲ್ಲಿ ಹೇಳ್ತಾ ಇದ್ದಾರೆ, ಹೇ ಪರಮಾತ್ಮ, ಭಾಗವತ ಏಕಾದಶ ಸ್ಕಂದದಲ್ಲಿ 6ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಹೇ ಪರಮಾತ್ಮ, ಯಾವ ನಿನ್ನ ಚರಿತ್ರೆಗಳನ್ನು ಸಜ್ಜನರಾದ ಮನುಷ್ಯರು ವಿಶೇಷವಾಗಿ ಕಲಿಯುಗದಲ್ಲಿ ಅಂತ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಕಲಿಯುಗದಲ್ಲಿ ಶ್ರವಣ ಮಾಡುತ್ತಾರೋ ಮತ್ತು ಮನನ ರೂಪವಾದ ಗಾನದಲ್ಲಿ ಮಗ್ನರಾಗಿರುತ್ತಾರೋ, ಅವನ ಸ್ತೋತ್ರವನ್ನೇ ಮಾಡ್ತಾ ಇರಬೇಕು, ಅವನ ಮಹಿಮೆಯನ್ನೇ ಶ್ರವಣ ಮಾಡ್ತಾ ಇರಬೇಕು. ಅವರು ಸಂಶಯ ವಿಪರ್ಯಗಳಿಂದ ಸಹಿತವಾದ ಅಜ್ಞಾನವನ್ನು ಚೆನ್ನಾಗಿ ಕಳೆದುಕೊಂಡು ಆಮೇಲೆ ಪರಮಾತ್ಮ ನಿನ್ನ ಜ್ಞಾನವನ್ನು ಹೊಂದುತ್ತಾರಪ್ಪ. ನೋಡ್ರಿ, ಶುದ್ಧವಾದ ಮನಸ್ಸು, ನಿಯತವಾದ ಬುದ್ಧಿ ಇವು ಯಾವಾಗ ಬರುತ್ತೆ ಅಂತಂದರೆ ಶ್ರವಣ ಮನಗಳಿಂದಲೇ ಬರುತ್ತೆ. ಸತತ ಶ್ರವಣ ಇರಲಿಕ್ಕೆ ಬೇಕು. ಸಾಕಪ್ಪ ಮತ್ತೆ ಅದೇ ಹೇಳ್ತಿರಿಲ್ಲ, ಕೇಳಿದ್ದೆ ಕೇಳ್ತಾ ಇರಬೇಕು, ಹೇಳಿದ್ದೆ ಹೇಳ್ತಾ ಇರಬೇಕು, ಆಗಲೇ ಅದು ಮನಸ್ಸಿನಲ್ಲಿ ಕೂಡತ್ತೆ. ಒಂದು ಕಡೆ ಪ್ರಸನ್ನ ವೆಂಕಟದಾಸರು ಹೇಳ್ತಾ ಇದ್ದಾರೆ, ಹರಿಯ 9 ಭಕುತಿ ಬಲ್ಲಧೀರ ಮರಳಿ ಸಂಸ್ಕೃತಿಯಲ್ಲಿ ಹುಟ್ಟಿವಾರ. ಯಾರು ಈ ನವವಿಧ ಭಕುತಿಯನ್ನು ಇದು ಮಾಡಿ ಸತತ ಶ್ರವಣ ಇತ್ಯಾದಿಗಳನ್ನ ಮಾಡ್ತಾರೆ, ಮತ್ತೊಮ್ಮೆ ಹುಟ್ಟಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಕಥಾ ಶ್ರವಣಕ್ಕೆ ಮನವಿಟ್ಟ ಪ್ರೌಢ 60 ಗಳಿಗೆಯ ವ್ಯರ್ಥ ಹೋಗಗೊಡ, ಪರಮ ಪದವಿಗೆ ಯೋಗ್ಯನವನೇ ಗಡ, ನರಕದ ಬಟ್ಟೆಯ ದೂರದಲ್ಲೂ ನೋಡ ಪ್ರಸನ್ನ ವೆಂಕಟಪತಿ ಅಂಗ್ರಿಗಾಢ, ತರದಲಪ್ಪುತ ಮೈಯ ಮರೆದು ಮಾತಾಡ. ಆ ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡುವಾಗ, ಪರಮಾತ್ಮನ ಮಹಿಮೆಯನ್ನು ಹೇಳುವಾಗ ಕೇಳುವಾಗ ಮರೆತು ಬಿಟ್ಟಿರಬೇಕು, ನಾನು ಎಲ್ಲಿದ್ದೇನೆ ಏನೇನು. ಆ ಸಂದರ್ಭದಲ್ಲಿ ಮುಳುಗಿ ಹೋಗಿರಬೇಕು, ಭಾಗವತ ಕೇಳುವಾಗ ಭಾಗವತ ಸಂದರ್ಭದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಕೇಳುವಾಗ ಆ ಸಂದರ್ಭದಲ್ಲಿ ಮುಳುಗಿರಬೇಕು. ಮನವಿಟ್ಟವನೇ ಪ್ರೌಢ ಅಂತ ಇದ್ದಾರೆ.
ಅರುವತ್ತು ಗಳಿಗೆಯಲ್ಲಿ ಒಂದು ಕ್ಷಣನೂ ವ್ಯರ್ಥ ಮಾಡಬೇಡಿ ಪರಮಾತ್ಮನನ್ನೇ. ಕುಳಿತಾಗ, ನಿಂತಾಗ, ಎದ್ದಾಗ, ಪ್ರತಿ ಕ್ಷಣಕ್ಕೂ ಕುಳಿತಿದ್ದೇನೆ ಪರಮಾತ್ಮ, ನಿನ್ನ ಅನುಗ್ರಹದಿಂದಳು ಮಹಾರಾಯ, ಆ ಶಕ್ತಿ ಇದೆ. ಮಾತಾಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ಕೇಳ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ, ನೋಡ್ತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದಿಂದ. ಇದು ನೆನಪಿರಬೇಕು ಯಾವಾಗಲೂ. ಒಂದು ಕಡೆ ವ್ಯಾಸರಾಯರು ಹೇಳ್ತಾ ಇದ್ದಾರೆ, ಲಾಭ ಹೌದು ಹರಿಕಥಾಮೃತ, ಪದ್ಮನಾಭನ ಪದದ ಪತದಿ ಅಹುದು ಸಜ್ಜನಕ್ಕೆ ಸಜ್ಜನಗಣಕ್ಕೆ ಸತ್ಯ. ಏಳು ದಿನವೂ ಪರೀಕ್ಷಿತನು ವೇಳೆಯರಿತು ಹರಿಕಥೆಯ ಕೇಳಿ ಮುಕ್ತನಾದ ಮೇಲೆ ಕೇಳಿದ ಕಥೆಯ ಕೇಳಬೇಕು. ವ್ಯಾಸರಾಯರು ಹೇಳ್ತಾ ಇದ್ದ ಜಗತ್ತಿನಲ್ಲಿ ಲಾಭ ಏನು ಅಂದರೆ ಹರಿಕಥೆಯನ್ನು ಕೇಳುವುದೇ ಲಾಭ. ಸಜ್ಜನರಾದವರು ಏನು ಪರೀಕ್ಷಿತ ಮಹಾರಾಜ ಏಳು ದಿನ ಪರಮಾತ್ಮನ ಮಹಿಮೆಯನ್ನು ಕೇಳಿದನೋ ಅದನ್ನು ಕೇಳಿ ಈ ಹರಿಕಥಾನುಸಾರವು ಹೇಳ್ತಾ ಇದ್ದಾರೆ. ಭಾಗವತ, ಮಹಾಭಾರತ, ವೇದ, ಉಪನಿಷತ್ತು ಎಲ್ಲಗಳಲ್ಲಿ ಬಂದಿರುವಂಥ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಮತ್ತೆ ವ್ಯಾಸರಾಯರು ಹೇಳ್ತಾ ಇದ್ದಾರೆ, ಎರಡು ಗಳಿಗೆ ಕೇಳಿದ ಖಟ್ವಾಂಗರಾಯ ಪರಮಾತ್ಮನ ಸ್ಮರಣೆ ಮಾಡಿ ಭಜನೆ ಮಾಡಿ ಮುಕ್ತಿಯನ್ನು ಪಡೆದಿದ್ದಾನೆ. ಆದ್ದರಿಂದ ಹೇ ಮನುಜ, ಸತತ ಶ್ರವಣ ಮಾಡಪ್ಪ ಪರಮಾತ್ಮನ ಕಥಾಮೃತವನ್ನು. ಮತ್ತೆ ಹೇಳ್ತಾ ಇದ್ದಾರೆ, ಹರಿಚರಿತೆ ಶ್ರವಣ ದುರಿತ ಕುಚ್ಚಾಟನಂ, ಹರಿನಾಮ ಕೀರ್ತನೆ ಭವರೋಗಕ್ಕೆ ಸಿದ್ಧೌಷಧ, ಹರಿಚರಣ ಸ್ಮರಣ ಮುಕ್ತಾಂಗನೆಗೆ ಆಕರ್ಷಣ. ಎಷ್ಟೊತ್ತಲ್ಲ ಹರಿಕಥೆಯನ್ನು ಶ್ರವಣ ಮಾಡು 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 ಅಂತ ಹೇಳ್ತಾರೆ. ಇನ್ನೊಂದು ಕಡೆ ವಿಜಯದಾಸರು ಹೇಳ್ತಾ ಇದ್ದಾರೆ, ಭವತಾರಕ ಹರಿಕಥಾಮೃತ ಶ್ರವಣ, ಭವ ಸಂಸಾರದಿಂದ ಮುಕ್ತನಾಗಬೇಕಾಗಿದ್ದರೆ, ಸಂಸಾರದಿಂದ ಹೊರಗೆ ಬರಬೇಕಾಗಿದ್ದರೆ ಹರಿಕಥಾಮೃತದ ಶ್ರವಣವೇ ಕಾರಣ, ಇನ್ಯಾವುದರಿಂದಲೂ ಆಗೋದಿಲ್ಲ. ಶ್ರವಣಕ್ಕೆ ಬೀಳಲು ಮಾಡುವ ಮುಕುತಿಗೆ ಹವಣದ ಭವತಾರ ಕಜಿತು ಉದ್ಧರಣ ಶ್ರವಣ ಭವನ. ಶ್ರವಣ ಭವನ ಹೇಳ್ತಾರೆ, ಸಂಸಾರದಿಂದ ಉದ್ಧಾರ ಆಗಬೇಕಾಗಿದೆ ಅಂದರೆ ಒಂದೇ ಒಂದು ಉಪಾಯ, ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡು. ಭವತಾರಕ ಹರಿಕಥಾಮೃತ ಶ್ರವಣ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಭವಮೂರುತಿ ನಮ್ಮ ವಿಜಯ ವಿಠಲ ತನ್ನ ಭವನವನೇ ಕೊಡುವನು ಶ್ರವಣವೇ ಗತಿಯನ್ನು. ನೋಡ್ರಿ ಅವನ ಕರುಣಾಮೃತ ಎಷ್ಟಿದೆ. ಕರುಣಾಸಂಧಿಯಲ್ಲಿ ಹೇಳ್ತಾ ಇದ್ದಾರೆ, ಶ್ರವಣ ಮನ ಮೊದಲನೇ ಶಬ್ದನೇ ಶ್ರವಣ ಮನಕಾನಂದ ವಿಭು. ಯಾಕೆ ಅಂದರೆ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಅವನ ಶ್ರವಣವನ್ನು ಮಾಡಿದರೆ ಸಾಕು ಅನುಗ್ರಹ ಮಾಡ್ತಾನೆ. ಶ್ರವಣ ಮಾಡದೇ ಇರುವಂತಹ ಪರಮಾತ್ಮನ ಮಹಿಮೆಯನ್ನು ಕೇಳದೇ ಇರುವಂಥ ಮನುಷ್ಯ ಅವನ ಉಪಯೋಗಕ್ಕೇ ಇಲ್ಲ ಅಂತ ಹೇಳ್ತಾರೆ, ಅವನೇನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ರವಣ ಮಾಡುವುದರಿಂದ ಮನಸ್ಸಿನಲ್ಲಿ ಏನು ಸಂಶಯಗಳಿವೆ ಅವೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾರದರದ್ದು ಬರುತ್ತೆ ಭಾಗವತದಲ್ಲಿ, ಶ್ರವಣ ಮಾಡಿದರೆ ಮೋಕ್ಷ ಸಾಧನ ಎನ್ನಲಿಕ್ಕೆ ನಾರದರು ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನೇ ಹೇಳ್ತಾ ಇದ್ದಾರೆ. ಈಗ ನಾರದರಾಗಿದ್ದಾರೋ ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂದರೆ,
ಒಬ್ಬ ದಾಸಿ ಪುತ್ರಾಗಿ. ಅವನ ತಾಯಿ ಬಡವರಿದ್ದರು. ಅವನ ತಾಯಿ ಏನು ಮಾಡ್ತಾ ಇದ್ರು ಅಂದರೆ, ಅವರು ಇವ್ರ ಮನೆ ಪಾತ್ರೆ ತೊಳೆದೋ ಬಟ್ಟೆ ಒಗೆದೋ ಕೆಲಸ ಮಾಡಿ ಊಟ ಮಾಡ್ತಾ ಊಟ ಮಾಡ್ತಿದ್ರು. ಇವನು ಊಟ ಸಾಕು. ಅವರ ತಾಯಿ ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲೋ ಅವರ ಮನೆಗೆ ಸನ್ಯಾಸಿಗಳು ಬಂದರು. ಸನ್ಯಾಸಿಗಳು ಬಂದಿದ್ದಾರೆ. ಅವರೇನು ಮಾಡಿದ್ದಾರೆ, ಸ್ವಲ್ಪ ದಿವಸ ಇದ್ದಾರೆ, ಪರಮಾತ್ಮನ ಮಹಿಮೆಯನ್ನು ಇವರಿಗೆ ಹೇಳ್ತಾ ಇದ್ರು ಅವ್ರ ಮನೆಯವರಿಗೆಲ್ಲ. ಇದು ಸಣ್ಣ ಹುಡುಗ, ಅಲ್ಲಿ ತಾಯಿ ಬಟ್ಟೆ ಪಾತ್ರೆ ಅವೆಲ್ಲ ಮಾಡುವಾಗ ಈ ಬಾಲಕ ಆಟ ಪಾಠಗಳನ್ನು ಆಡದೆ ಆ ಸನ್ಯಾಸಿಗಳು ಇರುವ ತನಕ ಅವರು ಹೇಳಿದ ಪ್ರವಚನವನ್ನು ಕೇಳಿದಾನೆ. ನೋಡ್ರಿ, ಹಸಿವೆ ನೀರಿಳಿಕೆ ನಿತ್ಯ ಸಣ್ಣ ಕೂಸಿಗೆ ಏನೂ ಇಲ್ಲ. ತಾಯಿ ಸ್ವಲ್ಪ ದಿವಸ ಆದ ಮೇಲೆ ತಾಯಿ ಹೋದ್ಲು. ಈ ಮಗು ಏನು ಮಾಡ್ತು, 7-8 ವರ್ಷದ್ದು, ಮನೆ ಬಿರಟು ಹೊರಟು ಕಾಡಿಗೆ ಹೋಗಿ ದೇವರ ಧ್ಯಾನ ಮಾಡೋಣ ಅಂತ ಹೊರಟಿದೆ. ಅಲ್ಲಿ ದೇವರ ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಪರಮಾತ್ಮನ ದರ್ಶನ ಆಗಿದೆ. ಸ್ವಲ್ಪ ದಿವಸದ ಮೇಲೆ ಒಂದು ಸಲ ಪರಮಾತ್ಮ ದರ್ಶನ ಕೊಟ್ಟು ಮಾಯವಾದ ಈ ಮಗು. ಎಲ್ಲಿ ಹೋದ ದೇವರು ಕಾಣಿಸಿದ್ನಲ್ಲ, ಈಗ ಈ ಕಡೆ ಹೋಗಿದ್ದಾನೇನು, ಆ ಕಡೆ ಹೋಗಿದ್ದಾನೇನು, ಆ ಕಡೆ ಈ ಕಡೆ ಎಲ್ಲ ಕಡೆ ತಿರ್ತಾ ಇದೆ. ಆಗ ಆಕಾಶವಾಣಿಯಾಗಿದೆ, ಮಗು ಈ ಜನ್ಮಕ್ಕೆ ಇಷ್ಟೇ ಅಪ್ಪ, ಮುಂದಿನ ಜನ್ಮದಲ್ಲಿ ನಿನಗೆ ಇನ್ನೂ ಹೆಚ್ಚು ಸಿಕ್ಕತ್ತೆ, ಪರಮಾತ್ಮನ ಇದನ್ನು ಮಾಡ್ತಾ ಇರು. ಆ ರೀತಿಯಾಗಿ ಆ ದೇಹವನ್ನು ತಪಸ್ಸು ಇತ್ಯಾದಿಗಳಲ್ಲಿ ಕಳೆದು ಪ್ರಳಯದ ನಂತರ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದ್ದಾರೆ, ನಾರದರಾಗಿ ಹುಟ್ಟಿದ್ದಾರೆ. ಪರಮಾತ್ಮನ ತೊಡೆಯಿಂದನೂ ಅನ್ಕೊಳ್ಳಿ, ದೇವದತ್ತ ದೈವದತ್ತವಾದಂತಹ ವೀಣಾಲಾಪವನ್ನು ಮಾಡುತ್ತಾ ಅವರ ವೀಣೆ ಹೆಸರು ನಿನ್ನೆ ಹೇಳಿದ್ದೇನೆ ಮಹತಿ, ಯಾವಾಗಲೂ ವೀಣೆಯನ್ನು ಬಾರಿಸುತ್ತಾ ಹರಿಯ ಕಥೆಯನ್ನು ಮಾಡ್ತಾ ಗಾನ ಮಾಡುತ್ತಾ ತಿರುಗಾಡ್ತಾರೆ. ಅವರಿಗೆ ಇನ್ನೊಂದು ಕೆಲಸವೇ ಇಲ್ಲ, ಪರಮಾತ್ಮನ ಗಾನವನ್ನು ಮಹಿಮೆಯನ್ನು ಹೇಳುತ್ತಾ. ನೋಡ್ರಿ, ಎಲ್ಲ ಲೋಕಗಳಲ್ಲಿ ತಿರುಗಾಡುವಂಥ ಶಕ್ತಿ ಅವರಿಗೆ ಪರಮಾತ್ಮ ಕೊಟ್ಟಿದ್ದ. ಇದು ಯಾವುದಿಂದ ಬಂತು, ಪರಮಾತ್ಮನ ಶ್ರವಣದಿಂದ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮನ ಶ್ರವಣ ಮಾಡುವುದರಿಂದ ಮಹಿಮೆಯನ್ನು ಶ್ರವಣ ಮಾಡ ಮನಕ್ಕೆ ಆನಂದವೇದು, ಮನಸ್ಸಿಗೆ ಆನಂದವಾಗತ್ತೆ, ಮೋಕ್ಷ ಸುಖವನ್ನು ಕೊಡ್ತಾನೆ ಪರಮಾತ್ಮ. ಕೇಳುವಾಗಲೂ ಆನಂದ, ಕೇಳುವಾಗಲೂ ಆನಂದ, ಎಲ್ಲ ಕಾಲಕ್ಕೂ ಆನಂದ. ಅದೇ ಹೇಳ್ತಾರೆ, ಭವಜನಿತ ದುಃಖಗಳ ಕಳವು, ಸಂಸಾರದಿಂದ ಬರುವಂತಹ ದುಃಖವೆಲ್ಲ ತೆಗೆದಾಕುತ್ತೆ. ವಿವಿಧ ಭೋಗಗಳನ್ನು ಇವಾಗಲೂ ಕೊಡುತ್ತೆ. ಇಹ ನಮ್ಮಲ್ಲಿ ಎಲ್ಲರಿಗೂ ಏನು ಅಂತಂದರೆ, ಯಾವಾಗೋ ಇರೋ ಮೋಕ್ಷಕ್ಕೆ ಈಗ್ಯಾಕಪ್ಪ ಹೋರಾಡಬೇಕು, ಬಂದಾಗ ಬಂದಿತ್ತು ಅಂತ ಇಲ್ಲ. ಪರಮಾತ್ಮನ ಶ್ರವಣ ಮಾಡಿ ಇಲ್ಲೂ ನಿಮಗೆ ಸುಖ ಸಿಕ್ಕತ್ತೆ, ಊಟಕ್ಕೆ ಬಟ್ಟೆಗೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಪರದಲ್ಲಿ ಕೊಡುತ್ತೆ ಅಷ್ಟೇ ಅಲ್ಲ, ನಿನ್ನನ್ನು ಯಾವಾಗಲೂ ರಕ್ಷಣೆ ಮಾಡು. ಹೇಗೆ ತಾಯಿ ತನ್ನ ಮಗುವನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾಳೆಯೋ, ಹಾಗೆ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಶ್ರವಣ ಮಾಡಿದ ಮನನ ಮಾಡಿದ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಭುವನ ಪಾವನ ನೆನಪ ಲಕ್ಷ್ಮೀ ಧವನ ಮಂಗಳ ಕಥೆಯ, ಯಾವುದು ಶ್ರವಣ ಮಾಡಬೇಕು, ಯಾವ ಶ್ರವಣ ನಮಗೆ ಆನಂದ ಕೊಡುತ್ತೆ. ಭುವನ ಪಾವನ ನೆನಪ 14 ಲೋಕಕ್ಕೂ ಯಾವನ ನಾಮವು ಪವಿತ್ರವಾಗಿದೆಯೋ, ಪರಮಾತ್ಮನ ನಾಮ ಅಷ್ಟು ಪವಿತ್ರವಾಗಿದೆ. ಗಜೇಂದ್ರನ ಕಥೆಯಲ್ಲಿ ಕೇಳ್ತಿದ್ದೇವೆ, ಬಂದು
ಗಜೇಂದ್ರ ನೀರು ಕುಡಿಯುವಾಗ ಒಂದು ಮೊಸಳೆ ಬಂದು ಅವನ ಕಾಲು ಹಿಡಿದಿತ್ತು. ಎಲ್ಲರೂ ಬಂದು ಹೇಳಿದರು, ಆಗಲಿಲ್ಲ, ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ನಮ್ಮ ಕೈಲಿ ಆಗಲೇ ಏನು ಮಾಡ್ತಿ ಮಾಡ್ಕೊ, ನೀವು ಉಂಟು ಆ ಮೊಸಳೆ ಉಂಟು. ಹಿಂದಿನ ಜನ್ಮದ ಜ್ಞಾನ ಇತ್ತು. ಪರಮಾತ್ಮ ಇದೇ ಕರುಣೆ. ಈಗ ಎಷ್ಟೋ ಮಾಡಿದ್ದೀವಿ, ಇದು ಎಲ್ಲೂ ಹೋಗೋದಿಲ್ಲ, ಇದಿದೆ ಸೇಫ್ ಆಗಿ ನಮ್ಮ ಅಕೌಂಟಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಅದು ವಾಪಸ್ ನಮಗೆ ಕೊಡ್ತಾನೆ, ಬಡ್ಡಿ ಸಹಿತ ಕೊಡ್ತಾನೆ ನಮಗೆ. ಪರಮಾತ್ಮನ ಕರಿತಾ ಇದ್ದಾನೆ ಗಜೇಂದ್ರ, ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಕರೆದರೆ ಪರಮಾತ್ಮ ಓಡಿ ಬಂದಿದ್ದಾನಂತೆ, ಓಡಿ ಬಂದು ಅವನನ್ನು ರಕ್ಷಣೆ ಮಾಡಿದ್ದಾನೆ. ಭುವನ ಪಾವನ ನೆನಪ, ಪರಮಾತ್ಮನ ಕಥೆ ಅತ್ಯಂತ ಮಂಗಲಕರ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಕಥೆಯನ್ನು, ಮಂಗಲವಾದ ಕಥೆಯನ್ನು, ಮಂಗಲವಾದ ಮಹಿಮೆಯನ್ನು ಪರಮೋತ್ಸವದೇ ಕಿವಿಗೊಟ್ಟು ಆಲಿ ಪುದು ಭೂಸುರರು ದಿನದಿ. ಅಲ್ಲಿ ಹೇಳ್ತಾ ಇದ್ರು ಉತ್ಸಾಹದಿಂದ ಕೇಳ್ರಿ, ಅತ್ಯಂತ ಉತ್ಸಾಹದಿಂದ. ಅಲ್ಲಪ್ಪ ಕೇಳಬೇಕಲ್ಲಪ್ಪ, ಇವ್ರು ಶುರು ಮಾಡಿಬಿಟ್ಟಿದ್ದಾರೆ, ಇನ್ನೇನು ಮಾಡಬೇಕು, ಕುಡ್ದೆ ಇಲ್ಲ. ಹೇಳ್ತಾ ಇರೋದು ಪರಮಾತ್ಮನ ಅನುಗ್ರಹ ಆಗಲಿ ಅಂತ, ಕೇಳ್ತಾ ಇರೋದು ಪರಮಾತ್ಮನ ಅನುಗ್ರಹ ಆಗಲಿ ಅಂತಲೇ. ಪರಮಾತ್ಮನ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನ ಪ್ರತಿಯೊಂದೂ ಮಂಗಲ ಮಹಿಮೆಯನ್ನು ಉತ್ಸಾಹದಿಂದ, ಪರಮ ಉತ್ಸಾಹದಿಂದ ಕಿವಿಗೊಟ್ಟು ಕೇಳಬೇಕು. ಏಕ್ದಮ್ ಮನಸ್ಸು ಕೊಟ್ಟು ಬೇರೆ ಕಡೆ ನಮ್ಮ ಮನಸ್ಸನ್ನು ಓಡಿಸದೆ ಕೇಳಬೇಕು. ಭೂಸುರರು ಹೇಳ್ದಲ್ಲ, ಒಂದೊಂದು ನುಡಿಯು ಒಂದು ದಿವಸ ಅಲ್ಲ, ವಾರಗಟ್ಟಲೆ ಹೇಳೋಷ್ಟು ಇಟ್ಟಿದ್ದಾರೆ. ಭೂಸುರರು ಅಂತ ಹೇಳ್ತಾ ಇದ್ದಾರೆ ಬ್ರಾಹ್ಮಣರು. ಬ್ರಾಹ್ಮಣರಿಗೆ ಏನಂತಾರೆ ಅಂತಂದರೆ ಭೂಮಿಯ ಮೇಲಿನ ದೇವತೆಗಳು ಅಂತಾರೆ. ಯಾವಾಗ ಆಗ್ತಾರೆ ಅವಾಗ ಅವರು ಪರಮಾತ್ಮನ ಮಹಿಮೆಯನ್ನು ಕೇಳಿದಾಗ ಆಗ್ತಾ ಇದ್ದಾರೆ. ದಿನ ದಿನದಿ ಎಂದೋ ಒಂದು ದಿವಸ ಕೇಳಿದ್ರೆ ಅಲ್ಲ, ಅಮಾವಾಸ್ಯೆಗೆ ಒಮ್ಮೆ ಹುಣ್ಣೆಗೆ ಬಂದಲ್ಲ, ದಿನಾಗಲೂ ಕೇಳಿ, ದಿನಾಗಲೂ ಸಂತೋಷದಿಂದ ಕೇಳಿ, ಉತ್ಸಾಹದಿಂದ ಕೇಳಿ, ಆಗ ಪರಮಾತ್ಮನ ಕರುಣೆ ಆಗೇ ಆಗತ್ತೆ, ಅನುಗ್ರಹ ಆಗೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಹೇಗೆ ಅನುಗ್ರಹ ಮಾಡ್ತಾನೆ ಅಂದರೆ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ನೋಡಿ ಮಾರ್ಗ. ಪರಮಾತ್ಮನ ಮಹಿಮೆಯ ಶ್ರವಣದಿಂದ ಪರಮಾತ್ಮನ ಅನುಗ್ರಹ ಆಗತ್ತೆ. ಒಂದೇ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ, ಆ ಕಡೆ ಈ ಕಡೆ ಹೋಗಬೇಡ. ಪರಮಾತ್ಮನ ಮಹಿಮೆಯನ್ನು ಸಂತೋಷದಿಂದ, ಉತ್ಸಾಹದಿಂದ ಶ್ರವಣ ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಮಳೆಯ ನೀರೋಣಿಯಲ್ಲಿ ಪರಿಯಲು ಬಳಸರೂರೊಳಗಿದ್ದ ಜನರ ಜಲವು ಹೆದ್ದೊರೆ ಗೋಡೆ ಮಜ್ಜನ ಪಾನಗೈದಪರು. ಕಲುಷ ವಚನಗಳಾದರಿವು ಬಾಂಬುಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಪಕ್ಕುದರಿಂದ ಮಾಡ್ದ ಪರಿ ಮಹೀಸುರರು. ಮಳೆಯ ನೀರೋಣಿಯಲ್ಲಿ ಪರಿಯಲು ಬಳಸರು ಊರರೊಳಗಿದ್ದ ಜನರು. ಈಗ ಮಳೆ ಬರ್ತಾ ಇದೆ, ಮಳೆಗಾಲ ಬರುತ್ತೆ, ಮಳೆ ಹರಿತಾ ಇದೆ. ನಮ್ಮ ಓಣಿಯಲ್ಲಿ ಅಥವಾ ನಮ್ಮ ಬೀದಿಯಲ್ಲಿ ಹರಿದ್ರೆ ಅದನ್ನು ಯಾರು ಕುಡಿಲಿಕ್ಕೆ ಉಪಯೋಗಿಸ್ತೀರೇನೋ, ಯಾರು ಉಪಯೋಗಿಸ್ತೀವಿ ರೋಡ್ ಮೇಲೆ ಹರಿಯೋ ನೀರನ್ನು ಕುಡಿಯೋದಕ್ಕೆ? ಇಲ್ಲ. ಅದೇ ನೀರು ಸೀದಾ ಹೋಗಿ ನದಿಗೆ ಸೇರಿದರೆ, ಒಂದು ಹಳ್ಳಕ್ಕೆ ಸೇರಿದರೆ ಉಪಯೋಗಿಸ್ತೀವೋ ಇಲ್ಲ? ಮಳೆಯ ನೀರು ಓಣಿಯಲ್ಲಿ ಬೀದಿಯಲ್ಲಿ ಹರಿದರೆ ಊರಿನ ಜನರು ಅದನ್ನು ಬಳಸೋದಿಲ್ಲ, ಕುಡಿಯುವುದಕ್ಕೆ ಬಳಸೋದಿಲ್ಲ, ಅಡುಗೆ ಊಟಕ್ಕೆ ಬಳಸೋದಿಲ್ಲ. ಆದರೆ ಅದೇ ನೀರು, ಅದೇ ಜಲವು ಹೆದ್ದೊರೆ ಗೋಡೆ ದೊಡ್ಡ ನದಿಯನ್ನು ಹಳ್ಳವನ್ನು ಸೇರಿದರೆ ಅದರಲ್ಲಿ ಪವಿತ್ರರಾದೆವು ಅಂತ ಸ್ನಾನ ಮಾಡ್ತಾರೆ. ಮಜ್ಜನ ಅಂದರೆ ಸ್ನಾನ ಮಾಡೋದು, ಆಮೇಲೆ ಪಾನವನ್ನು ಮಾಡ್ತಾರೆ, ಕುಡಿತಾರೆ. ಅದೇ ರೀತಿಯಾಗಿ ಕಲುಷವಚನಗಳಾದರಿವು
ನಾನು ಸಂಸ್ಕೃತ ಭಾಷೆಯಲ್ಲಿ ಬರಿತಾ ಇಲ್ಲ. ಸಂಸ್ಕೃತ ಭಾಷೆ ದೇವಭಾಷೆ, ದೇವಭಾಷೆಯಲ್ಲಿ ಬರಿಬೇಕಾಗಿತ್ತು. ನಾನು ಕನ್ನಡ ಭಾಷೆಯಲ್ಲಿ ಬರಿತಾ ಇದ್ದೇನೆ. ಆದರೂ ಏನು ಬರಿತಾ ಇದ್ದೀನಿ ಕನ್ನಡ ಭಾಷೆಯಲ್ಲಿ? ಪರಮಾತ್ಮನ ಬಾಂಬೊಳೆಯ ಪೆತ್ತನ. ಬಾಂಬೊಳೆ ಅಂದರೆ ತ್ರಿವಿಕ್ರಮನ ಪಾದದಿಂದ ಬಂದಿರುವಂತಹ ಗಂಗೆಯನ್ನು, ಗಂಗೆಯ ತಂದೆಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು. ಬಾಂಬೊಳೆಯ ಆಕಾಶ ಗಂಗೆ, ಅವಳನ್ನು ಹೆತ್ತ ಅಂದರೆ ಪರಮಾತ್ಮ ತಂದೆ, ಅವನ ಪಾದ ಮಹಿಮೆಯನ್ನು, ತ್ರಿವಿಕ್ರಮನ ಪರಮಾತ್ಮನ ಪಾದ ಮಹಿಮೆಯನ್ನು ಹೇಳ್ತಾ ಇದ್ದೇನೆ. ಅವನ ಪಾದ ಮಹಿಮೆ ಜಲಧಿ ಪೊಕ್ಕುದರಿಂದ, ನೋಡ್ರಿ, ಅವನ ಪಾದ ಮಹಿಮೆ ಅನ್ನುವಂತಹ ನೀರನ್ನು ಹೊಕ್ಕುದರಿಂದ ಸೇರಿದ್ದರಿಂದ ಮಹೀಸುರರು, ಬ್ರಾಹ್ಮಣರು, ಜ್ಞಾನಿಗಳು ಇದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಆಗಿನ ಕಾಲಕ್ಕೇನಿತ್ತು ಅಂದರೆ ಸಂಸ್ಕೃತ ಭಾಷೆ ಇತ್ತು. ಎಲ್ಲ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ಬಂದಿತ್ತು ಜಗನ್ನಾಥದಾಸರ ಕಾಲ ತನಕ. ಕನ್ನಡದಲ್ಲಿ ಪುರಂದಾಸರಾದಿಗಳು, ಪುರಂದಾಸರು ನೋಡಿ ನಮ್ಗೆ ಅಲ್ಲಿಂದ ಶುರು ಆಗಿದೆ. ಕನಕದ ಪುರಂದ್ರದಾಸರು ವ್ಯಾಸರಾಯರ ಅನುಗ್ರಹದಿಂದ ಕನಕದಾಸರು, ವಿಜಯದಾಸರು ಇತ್ಯಾದಿಗಳು ಆ ಮಹಿಮೆಯನ್ನು ನಮ್ಮಂತಹ ಸಾಧಾರಣ ಮನುಷ್ಯರಿಗೆ ತಿಳಿಯಲಿ ಅಂತ ಹೇಳಿ ಕನ್ನಡದಲ್ಲಿ ಹೇಳಿದೆ. ಈ ಹರಿಕಥಾಂಸಾರವನ್ನು ನಾನು ಕನ್ನಡದಲ್ಲಿ ಬರಿತಾ ಇದ್ದೇನೆ, ಕನ್ನಡದಲ್ಲಿದೆ ಅಂತ ಹೇಳಿ ಇದನ್ನು ಯಾರೂ ನಿರಾಕರಣೆ ಮಾಡೋದಿಲ್ಲ. ಪರಮಾತ್ಮನ ಭಕ್ತರೆಲ್ಲರೂ ಇದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ವರು ಅದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭಾಗವತ 12ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಗ್ರಂಥ ಒಳ್ಳೆ ಭಾಷೆ ಇದೆ, ಒಳ್ಳೆ ಪದ ರಚನೆಗಳಿವೆ, ಕಿವಿಗೆ ಕೇಳಲಿಕ್ಕೂ ಇಂಪಾಗಿದೆ, ಅದರಲ್ಲಿ ಪರಮಾತ್ಮನ ಮಹಿಮೆ ಇಲ್ಲದೇ ಇದ್ದರೆ ಆ ಗ್ರಂಥವನ್ನು ಏನು ಕರೀತಾ ಅಂದರೆ ವಾಯಸ ತೀರ್ಥ ಅಂತಾರೆ. ಕಾಗೆ ಮುಳುಗ್ತದಲ್ಲ ನೀರಿನಲ್ಲಿ, ಕೆಸರಿನ ನೀರೊಳಗೆ, ಅದರಲ್ಲಿ ಹಂಸ ಪಕ್ಷಿಗಳು ಬರೋದಿಲ್ಲ. ಹಾಗೆ ಪರಮಾತ್ಮನ ಮಹಿಮೆ ಇಲ್ಲದೇ ಇದ್ದರೆ ಜ್ಞಾನಿಗಳು ಅದನ್ನು ಕೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈ ಗ್ರಂಥ ಕನ್ನಡ ಭಾಷೆಯಲ್ಲಿದ್ದರೂ ಪರಮಾತ್ಮನ ಮಹಿಮೆಯಿಂದ ಕೂಡಿದ್ದರಿಂದ ಜ್ಞಾನಿಗಳು ಇದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅಂತ ಹೇಳಿ ಜಗನ್ನಾಥದಾಸ್ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ಸುಂದರ ಹೇಳ್ತಾರೆ. ಜ್ಞಾನಿಗಳು ಇದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಸಂಸ್ಕೃತದಲ್ಲಿಲ್ಲ, ಪ್ರಾಕೃತ ಭಾಷೆಯಲ್ಲಿದೆ, ಆದರೂ ಇದು ಪರಮಾತ್ಮನ ಮಹಿಮೆಯಿಂದ ಕೂಡಿದ್ದರಿಂದ ಇದನ್ನು ಸ್ವೀಕಾರ ಮಾಡಿಯೇ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕಡೆ ವಿಜಯದಾಸ ಹೇಳ್ತಾ ಇದ್ದಾರೆ, ಗುರುದೇವತ ಕರುಣದಿಂದ ಕರುಣ ಪಡೆದ ಮಾನವನಿಗೆ ಅಕ್ಷರಗಳೊಂದೊಂದು ಸುರಭಿ ತುಂಬಿದ ಕುಸುಮಾಕರಗಳಾಗಿ ಹರಿಗೆ ಸಮರ್ಪಣೆಯಾಗುವುದೋ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ಮರಣೆಯಿಂದ, ಪರಮಾತ್ಮನ ಮಹಿಮೆಯಿಂದ ಕೂಡಿದ ಅಕ್ಷರ, ಅದು ಕನ್ನಡ ಭಾಷೆಯಲ್ಲೇ ಇರಲಿ, ಯಾವ ಭಾಷೆಯಲ್ಲೇ ಇರಲಿ, ಅದನ್ನು ಪರಮಾತ್ಮ ತೆಗೆದುಕೊಳ್ತಾನೆ, ಸ್ವೀಕಾರ ಮಾಡ್ತಾನೆ. ನಮ್ಮ ವಿಜಯ ವಿಠಲನ ಸ್ಮರಿಸುವ ಧೀರನಿಗೆ ಸರ್ವದಾ ಶುಭಯೋಗ. ಯಾರು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇದ್ದಾರೆ, ಅವನ ಶ್ರವಣೆಯನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಯಾವಾಗಲೂ ಶುಭಯೋಗ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಶುಭಯೋಗ, ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೆ.
ಅದಕ್ಕೆ ಸತತ ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ತತಿಗಳಿಗೆ ಅಭಿಮಾನಿ ಲಕುಮೇ ಸ್ತುತಿಗಳಿಗೆ ಗೋಚರಿಸದ ಪ್ರತಿಹತ ಮಹೇಶ್ವರ್ಯಾದ್ಯ ಖಿಳ ಸದ್ಗುಣಗಣಾಂಬೋಧೇ. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ ಸಂಸ್ತುತಿಗೆ ವಶನಾಗುವ ನಿವನ ಕಾರುಣ್ಯಕೇನೆಂಬೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಶ್ರುತಿ ತತಿಗಳಿಗೆ ಅಭಿಮಾನಿ, ಶ್ರುತಿ ಅಂದರೆ ವೇದ, ವೇದಗಳಿಗೆ ಅಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮಿಯ ಸ್ತುತಿಗಳಿಗೂ ಪೂರ್ತಿಯಾಗಿ ಗೋಚರಿಸೋದಿಲ್ಲ ಅಂತ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದ. ನಿನ್ನ ಜೊತೆಗೆ ಅನಾದಿ ಕಾಲದಿಂದ ಇದ್ದೇನೆ ಪರಮಾತ್ಮ, ಅನಾದಿ ಕಾಲದಿಂದ ಮಹಿಮೆಯನ್ನು ನೋಡ್ತಾ ಬರ್ತಾ ಇದ್ದೇನೆ, ಕೇಳ್ತಾ ಇದ್ದೇನೆ, ಆದರೂ ಇನ್ನೂ ನಾನು ನಿನ್ನನ್ನು ಪೂರ್ತಿಯಾಗಿ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದ ಮಹಾಲಕ್ಷ್ಮಿ ದೇವಿ ಹೇಳ್ತಾ ಇದ್ದಾಳೆ. ಅಪ್ರತಿಹತ ಮಹೇಶ್ವರ್ಯಖಿಳ ಸದ್ಗುಣಗಣಾಂಬೋಧೆ, ಅನಂತ ಕಲ್ಯಾಣ ಗುಣ ಪೂರ್ಣನಾಗಿರುವಂತಹ ನೋಡ್ರಿ, ಅವಕ್ಕೆ ಕೊನೆನೇ ಇಲ್ಲ, ಆದಿ ಮೊದಲು ಅಂತ ಯಾವುದು ಗೊತ್ತಾಗ್ತಿಲ್ಲ. ಅಂಥ ಒಂದೊಂದು ಗುಣಗಳು ಪರಮಾತ್ಮನ ಗುಣಗಳು ಅನಂತವಾಗಿವೆ. ಅದಕ್ಕೆ ಹೇಳ್ತಾರೆ ಗೋಚರಿಸದು, ಮಹಾಲಕ್ಷ್ಮಿಗೂ ಗೋಚರಿಸದೇ ಇರ್ತದೆ ನೋಡ್ರಿ. ಸಕಲ ವೇದಾಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮಿಯ ಸ್ತುತಿಗೂ ಗೋಚರಿಸದೇ ಇರುವಂತಹ ಪರಮಾತ್ಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮ, ಪ್ರತಿ ದಿವಸ ನೆನ್ಪಿಟ್ಕೊಳ್ರಿ ಶಬ್ದದ ಕಡೆಗೆ, ದಿನಾಗಲೂ ಒಂದು ದಿವಸ ಅಲ್ಲ, ದಿನಾಗಲೂ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿಹ, ಅವನ ಪಾದ ಸೇವೆಯನ್ನು, ಅಂಗ್ರಿ ಸೇವಾ ಅಂದರೆ ಅವನ ಪಾದ ಸೇವೆಯನ್ನು ಮಾ, ಪ್ರತಿ ದಿವಸ ಅವನ ಪಾದ ಸೇವೆಯನ್ನು ಮಾಡುವಂತಹ ಭಕ್ತರಿಗೆ ಅವರೇ ಮಹಾತ್ಮರು, ಅವರ ಸಂಸ್ಕೃತಿಗೆ ಅವರು ಮಾಡುವಂತಹ ಸಮ್ಯಕ್ಕಾದಂತಹ ಸ್ತುತಿಗೆ ಪರಮಾತ್ಮ ವಶನಾಗ್ತಾನೆ. ಯಾವನು ಅನಂತ ವೇದಗಳಿಂದ ಅನಾದಿ ಕಾಲದಿಂದ ಸ್ತುತಿ ಮಾಡುವಂತಹ ಮಹಾಲಕ್ಷ್ಮೀ ದೇವಿಗೆ ಪೂರ್ತಿಯಾಗಿ ತಿಳಿದಿಲ್ಲ ಅಂತ ಇದ್ದಾಳೆ, ಅಂತಹ ಪರಮಾತ್ಮ ಎಷ್ಟು ಕರುಣಾ ಸಮುದ್ರ ಇರಬೇಕು ನೋಡ್ರಿ. ಇವನು ಕರುಣೆಗೇನು, ನಾವಂತೂ ಸಾಮಾನ್ಯ ಮನುಷ್ಯರು, ಅತಿ ಸಾಮಾನ್ಯ ಮನುಷ್ಯರು, ಅಂತಹ ಪರಮಾತ್ಮ ನಾವು ಮಾಡಿದ ಸ್ತುತಿಗೂ ಅನುಗ್ರಹ ಮಾಡ್ತಾನೆ. ಒಂದು ಸಣ್ಣ ಮಗು ಇದೆ, ಆಗ ತಾನೇ ಮಾತಾಡಲಿಕ್ಕೆ ಕಲ್ತದ. ಅದು ಮೊದಲು ಮಾತಾಡೋದು ಅಮ್ಮ ಅಂತ ಹೇಳು. ನಾ ಇನ್ನೇನು ಹೇಳಿ ಆ ಅಮ್ಮನಿಗೆ ಅದು ಎಷ್ಟು ಸಂತೋಷನೋ, ಕೂಸು ಅಮ್ಮ ಅಂತಲ್ಲ ಅಂತ ಹೇಳಿ ಏನಂದಿ ಮತ್ತೊಮ್ಮೆ ಕೇಳ್ತಾಳೆ. ಮನೆಗೆ ಬಂದವ್ರು ಎಲ್ಲರ ಮುಂದೆ ಕೂಡಿಸಿ ಎಲ್ಲಿ ಹೇಳು ಏನು ಮಾತಾಡ್ತೀವಿ ಹೇಳು ಅಮ್ಮನು ಅಮ್ಮನು ಅದನ್ನು ಕೇಳ್ತಾಳೆ. ಅವಳಿಗೆ ಅಷ್ಟು ಸಂತೋಷ ಅಮ್ಮ ಅಂತಲ್ಲ ನನ್ನ ಮಗು ಅಂತ. ಹಾಗೆ ಪರಮಾತ್ಮನಿಗೂ ನಾವು ಮಾಡುವ ಸ್ತುತಿಗಳು ಹೇಗಿದೆ ಅಂದರೆ ಆಮೇಲೆ ತೊದಲು ನುಡಿ ಇದ್ದಂಗೆ. ಬಾಲಕನಕಲ ಭಾಷೆ ಜನ ನೀವು ಕೇಳಿ ಸಂತೋಷ ಪಡುವಂತೆ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮ ಭಾಷೆಯನ್ನು ಕೇಳಿ, ನಮ್ಮ ಸ್ತೋತ್ರವನ್ನು ಕೇಳಿ ಸಂತೋಷ ಪಡ್ತಾನೆ, ಚಿಂತೆ ಮಾಡಬೇಡಿ. ಸ್ತೋತ್ರ ಮಾಡ್ರಿ ಪರಮಾತ್ಮನನ್ನು, ಆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಅಪ್ರತಿಹತ ನೋಡ್ರಿ, ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು, ನಾಶರಹಿತವಾದಂತಹ ಮಹಿಮೆ ಉಳ್ಳವನು, ಎಂದಿಗೂ ಯಾರ ಅಧೀನವೂ ಅಲ್ಲ, ಸರ್ವತಂತ್ರ ಸ್ವತಂತ್ರ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ದೋಷರಹಿತ ಅಂತಹ ಪರಮಾತ್ಮ. ಅದೇ ಪರಮಾತ್ಮ ಹೇಳ್ತಾ ಇದ್ದಾನೆ ಅಹಂ ಭಕ್ತ ಪರಾಧೀನೋ, ನಾನು ಸ್ವತಂತ್ರನಾಗಿದ್ದರು ನೋಡ್ರಿ ಅವನದು ಎಷ್ಟಿದೆ,
ಸರ್ವಸ್ವಾಮಿಯಾಗಿದ್ದೀನಿ, ಸರ್ವೋತ್ಕೃಷ್ಟನಾಗಿದ್ದೀನಿ. ಇಷ್ಟಾಗಿದ್ದರೂ ನಾನು ಭಕ್ತರ ಅಧೀನ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅವರೇನು ಮಾಡ್ತಾರೆ ಅಂದರೆ, ತಮ್ಮ ಹೃದಯ ಮಂದಿರದಲ್ಲಿ ನನ್ನನ್ನು ಕಟ್ಟಿ ಹಾಕಿಬಿಟ್ಟಿರ್ತಾರೆ. ತಮ್ಮ ಹೃದಯ ಮಂದಿರ ನನ್ನ ಕಟ್ಟಿ ಹಾಕಿಬಿಟ್ಟಿದ್ದಾರಪ್ಪ, ನಾನು ಅವರವನಾಗ್ಬಿಡ್ತೇನೆ. ಹೇಳ್ತಾ ಇದ್ದಾರೆ ದುರ್ವಾಸರಿಗೆ ಪರಮಾತ್ಮ ಹೇಳ್ತಾನಂತೆ, ನಾನು ಭಕ್ತ ಪರಾಧೀನ, ಸಾಧು ಸ್ವಭಾವದ ಮನುಷ್ಯರು ನನ್ನ ಹೃದಯವನ್ನೇ ಅಪಹರಣ ಮಾಡ್ತಾರೆ ಅಂತ ಹೇಳ್ತಾರೆ. ವೈಕುಂಠ ಬೇಕಾದ್ರೂ ಬಿಡ್ತೀನಿ, ನಾ ಭಕ್ತರನ್ನು ಬಿಡಂಗಿಲ್ಲ ಅಂತ ಹೇಳ್ತಾನೆ. ವೈಕುಂಠ ಬೇಕಾದ್ರೂ ಬಿಟ್ಕೊಡ್ತೀನಿ, ಆದರೆ ಭಕ್ತರನ್ನು ಎಂದು ಬಿಡೋಂಗಿಲ್ಲ. ಒಂದು ಸಲ ಅವರು ನನ್ನ ಶರಣೆಗೆ ಬಂದ ಮೇಲೆ ಅವನ್ನೆಂದೂ ಅವ್ರ ಕೈ ಬಿಡೋದಿಲ್ಲ, ನಾನು ಅವರನ್ನು ರಕ್ಷಣೆ ಮಾಡ್ತೇನೆ. ಯಾಕೆಂದರೆ ನಾನು ಭಕ್ತ ಪರಾಧೀನ. ಇದಕ್ಕಿಂತ ಹೆಚ್ಚು ಏನು ಹೇಳಬೇಕು ಪರಮಾತ್ಮ? ಇದೇ ಕರುಣಾ ಸಮುದ್ರತ್ವ. ವಶ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ ಪರಮಾತ್ಮ. ವೇದಾಭಿಮಾನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗೆ ಅತ್ಯಂತ ಪ್ರೀತ್ಯಾಸ್ಪದಳು. ಆದರೂ ಪರಮಾತ್ಮ ಹೇಳ್ತಾ ಇದ್ದಾನೆ, ವೇದಗಳಿಂದ ಅನಂತ ಕಾಲದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾ ಇದ್ದಾಳೆ, ಅನಂತ ಕಾಲದಿಂದ ಮಾಡ್ತಾನೆ ಇರ್ತಾಳು. ಆದರೂ ಪರಮಾತ್ಮ ನೀವು ಮಾಡಿದ ಸ್ತೋತ್ರಕ್ಕೂ ಅನುಗ್ರಹ ಮಾಡ್ತಾನೆ, ಮಾಡ್ರಿ. ಹೇಗೆ ತಾಯಿ ತನ್ನ ಮಗುವಿನ ಮಾತಿಗೆ ಸಂತೋಷ ಪಡ್ತಾಳೆಯೋ ಹಾಗೆ ಪರಮಾತ್ಮ ಸಂತೋಷ ಪಡ್ತಾನೆ. ಯಾಕೆ ಅಂದರೆ ಪರಮಾತ್ಮ ಕರುಣಾ ಸಮುದ್ರ ನಿಂತಾನೆ. ಕರುಣಾ ಸಂಧೆ, ಒಂದೊಂದು ಪದ್ಯದಲ್ಲೂ ಪರಮಾತ್ಮನ ಕರುಣೆಯನ್ನು ಹೇಳ್ತಾ ಇದ್ದ. ಓಹೋ, ಈಗ ಹೊಗಳ್ತಾ ಇದೆಯಾ, ಆಮೇಲೆ ಹೋಗಿ ಬೈತು, ಇವೆಲ್ಲ ಏನೋ ನನಗೆ. ಈಗ ಹೊಗಳಿಕತ್ತಿದ್ದಲ್ಲ, ಈಗ ನಾನು ಸ್ತುತಿ ಮಾಡ್ತಾ ಇದೆಯಲ್ಲ, ನನ್ನ ಸ್ಮರಣೆ ಮಾಡ್ತಾ ಇದೆಯಲ್ಲ, ನಿನಗೆ ನಾ ಅನುಗ್ರಹ ಮಾಡ್ತೇನೆ. ಹಿಂದಿನದೆಲ್ಲ ಮರೆತು ಬಿಡ್ತಾನಂತೆ ಪರಮಾತ್ಮ. ಇದೇ ಕರುಣಾ ಸಮುದ್ರತ್ವ. ಹಿಂದಿನದೆಲ್ಲ ಮರೆತು ಈಗ ನನ್ನ ಸಮೀಪಕ್ಕೆ ಬಂದಿದೆಯಲ್ಲ, ನನ್ನ ಶರಣಿಗೆ ಬಂದಿದೆಯಲ್ಲ, ನಾನು ನಿನಗೆ ಅನುಗ್ರಹ ಮಾಡ್ತೇನೆ. ಹೀಗೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ಪರಮಾತ್ಮನ ಹೊರತು ಯಾರೂ ಇಲ್ಲ. ಉಳಿದವರು ಅವತ್ತು ಹಂಗಿದ್ದಿ, ಇವತ್ತು ಹಿಂಗಿದ್ದಿ, ಇವತ್ತು ಹೀಗೆ ಮಾಡ್ತೀಯ ಏನೇನೋ ಹೇಳ್ತಾರೆ. ಆದರೆ ನಮ್ಮ ಪರಮಾತ್ಮ ಈಗಾದರೂ ನನ್ನ ಹತ್ರ ಬಂದಿಯಲ್ಲ, ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಹಿಂದಿನದೆಲ್ಲ ಮರಿತಾನೆ. ಯಾಕೆಂದರೆ ಕರುಣಾ ಸಮುದ್ರ ಇದೆ, ಈ ಕರುಣಾ ಸಮುದ್ರದ ಪರಮಾತ್ಮನಿಗೆ ಮಾತ್ರ ಇದೆ, ಉಳಿದ ಯಾರಿಗೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವನ ಶ್ರವಣ ಮಾಡು, ಅವನ ಸ್ತೋತ್ರವನ್ನು ಮಾಡು, ಆ ಕರುಣಾ ಸಮುದ್ರನಾದಂತಹ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ಸೇವೆ, ಅವನ ಸೇವೆಯನ್ನು ಮಾಡು. ಮಾತನಾಡುವುದಿದ್ದರೆ ಅವನ ಮಹಿಮೆಯನ್ನು ಹೇಳು, ಕೇಳುವುದಿದ್ದರೆ ಅವನ ಮಹಿಮೆಯನ್ನು ಕೇಳು, ಕೈಗಳಿಂದ ಅವನ ಸೇವೆಯನ್ನು ಮಾಡು, ನಮಸ್ಕಾರ ಮಾಡು, ನೋಡುವುದಿದ್ದರೆ ಅವನನ್ನು ನೋಡು. ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ, ಅದರಲ್ಲಿ ಯಾವ ಅನುಮಾನವನ್ನು ಇಟ್ಕೋಬೇಡ ಅಂತ ಹೇಳಿ ಕರುಣಾಸಂತೆಯಲ್ಲಿ ಹೇಳ್ತಾ ಇದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ. ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.